वेलकम बैक विधानसौध के आगमिसिदारे हेमलता नायक नामपत्र सल्लिकेगे ओडोडी आगमिसिदारे हेमलता कोप्पला टू तुमकूरिगे कारिनल्लि प्रयाणवन्न बेळेसिदरु विधानसौध के इदीग हेमलता नायक आगमिसिदारे नामपत्र सल्लिकेगे ओडोडी बंदु हेमलता रीच आगिदारे कोप्पला टू तुमकूरिगे कारिनल्लि प्रयाणवन्न बेळेसिदरु इदीग एट द टाइम रीच आगे तुमकूर हेलिकाप्टर हेमलता आगमिसिदारे बेंगलूरिगे तुमकूर हेलिकाप्टर आगमिसिदारे हेमलता विधानसौध के दाखले समेत हेमलता नायक आगमिसिदारे इन्नेनो केलवे क्षण नामपत्र सल्लिसलिदारे हेमलता नायक इदीग हेमलता तड़वागी बंदिद्रे गीता चांस बट चांस हेमलता एट द सेम टाइम अंद्रे आ जग के रीच हाकिदारे ಕೊಪ್ಪಳದಿಂದ ಆನ್ ರೋಡ್ ಅವರು ತುಮಕೂರಿಗೆ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು ತದನಂತರ ತುಮಕೂರಿನಿಂದ ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿಗೆ ಬಂದು ವಿಧಾನಸೌಧಕ್ಕೂ ಕೂಡ ರೀಚ್ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಅಂತೂ ಇಂತೂ ಸೇಮ್ ಟೈಮ್ ಇದೀಗ ಕರೆಕ್ಟ್ ಟೈಮ್ ಗೆ ಹೇಮಲತಾ ನಾಯಕ್ ಅವರು ರೀಚ್ ಆಗಿದ್ದಾರೆ ಎಲ್ಲೋ ಒಂದ ಕಡೆ ಗೀತಾ ಅವರಿಗೂ ಕೂಡ ನಿರಾಸೆ ಆಗಿರುವಂತದ್ದು ಇದೀಗ ಎಲ್ಲಾ ದಾಖಲೆಗಳ ಸಮೇತ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೆಸಿದ್ಯಾ ಸದ್ಯದ ಅಪ್ಡೇಟ್ಸ್ ಏನಿದೆ ಖಂಡಿತವಾಗ್ಲೂ ಚೈತ್ರ ಯಾಕಂದ್ರೆ ಕೊನೆಕ್ಷಣದವರೆಗೂ ಕೂಡ ಬಿಜೆಪಿ ಅಲ್ಲಿ ಒಂದಲ್ಲ ಒಂದು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಯಾಕಂದ್ರೆ ಬೆಳಗೆಯಿಂದನೂ ಕೂಡ ಬೆಳಗೆ ಒಂದು ಆದೇಶ ಆಗಿರಲಿಲ್ಲ ಅಷ್ಟಾದರೂ ಕೂಡ ಇಲ್ಲ ಒಂದ ಕಡೆ ಅವ ನಾಲ್ಕು ಜನ ಅಭ್ಯರ್ಥಿಗಳು ಲಿಸ್ಟ್ ಆಗಿತ್ತು ಅನೌನ್ಸ್ ಆಗಬೇಕಾಗಿತ್ತು ಅದೇ ಫೈನಲ್ ಆಗುತ್ತೆ ಅಂತ ಕೂಡ ಚರ್ಚೆ ಆಗ್ತಾ ಇತ್ತು ಆದ್ರೆ ಅಂತಿಮವಾಗಿ ಎಲ್ಲಾ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು ಅಂತಿಮವಾಗಿ ಇದೀಗ ಅದು ಕೂಡ ಚೇಂಜ್ ಆಗಿ ಒಂದಿಬ್ರು ಜನರ ಕೈ ಬಿಟ್ಟು ಬೇರೆವರಿಗೆ ಅವಕಾಶವನ್ನ ಮಾಡ್ಕೊಟ್ಟಿರುವಂತದ್ದು ಇದೀಗ ಹೇಮಲತಾ ನಾಯಕ ಅವರಿಗೆ ಏನು ಎರಡನೇ ಬಾರಿಗೆ ಅವಕಾಶವನ್ನ ಮಾಡ್ಕೊಟ್ಟಿರುವಂತ ಕಾರಣಕ್ಕೋಸ್ಕರವಾಗಿ ಇದೀಗ ಅವರು ಕೊಪ್ಪಳದಿಂದ ಹೊರಟು ವಿಧಾನಸೌಧಕ್ಕೆ ಆಗಮಿಸ್ತಾರೆ ಈಗ ತಾನೇ ಆಗಮಿಸಿರುವಂತ ಹೇಮಲತಾ ನಾಯಕ ಅವರು ಇದೀಗ ಆ ವಿಧಾನಸೌಧದಲ್ಲಿ ನಾಮಪತ್ರಕ್ಕೆ ಸಲ್ಲಿಕೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿರುವಂತದ್ದು ಈಗಾಗಲೇ ಅವರು ಅಲ್ಲಿಂದ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ ತಡವಾಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಆ ಗೀತಾ ವಿವೇಕಾನಂದನವರಿಗೂ ಕೂಡ ಅವರಿಗೆ ಕೊಡ್ತಾರೆ ಅನ್ನುವಂತದ್ದು ಅವರು ಕೂಡ ಅಂದ್ರೆ ರೆಡಿ ಮಾಡ್ಕೊಳ್ಳಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ ಅನ್ನುವಂತ ಸೂಚನೆಯನ್ನು ಕೂಡ ರಾಜ್ಯದ ನಾಯಕರಿಗೂ ಕೊಟ್ಟಿದ್ರು ಅನ್ನುವಂತದ್ದು ಆದ್ರೆ ಅಂತಿಮವಾಗಿ ಎಲ್ಲ ಒಂದ ಕಡೆ ಏರ್ ಲಿಫ್ಟ್ ಅಂದ್ರೆ ಹೆಲಿಕಾಪ್ಟರ್ ಮುಖಾಂತರವಾಗಿ ಅವರು ಬೇಗ ಬಂದ ಕಾರಣಕ್ಕೋಸ್ಕರವಾಗಿ ಈಗ ಹೇಮಲತಾ ನಾಯಕ ಅವರೇ ಅಂತಿಮವಾಗಿ ನಾಮಪತ್ರ ಸಲ್ಲಿಕೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇವರ ನಾಮಪತ್ರ ಸಲ್ಲಿಕೆಯಿಂದಾಗಿ ಎಲ್ಲ ಒಂದ ಕಡೆ ಏನೋ ಗೀತಾ ವಿವೇಕಾನಂದ ಏನಿದ್ದಾರೆ ಅವರಿಗೆ ಒಂದು ರೀತಿ ಬೇಸರಗೊಂಡಿರುವಂತದ್ದು ಅವರಿಗೂ ಕೂಡ ರಾಜ್ಯದ ನಾಯಕರಿಗೂ ಸೂಚನೆಯನ್ನು ಕೊಟ್ಟಿದ್ರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ರೆಡಿಯಾಗಿ ಅನ್ನುವಂತದ್ದು ಇದೀಗ ಹೇಮಲತಾ ನಾಯಕ ಅವರು ಬಂದಿರುವಂತ ಕಾರಣಕ್ಕೋಸ್ಕರವಾಗಿ ಅವರು ಕೂಡ ಎಲ್ಲ ಒಂದ ಕಡೆ ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿದೆ ಅನ್ನುವಂತದ್ದು ಅಂದ್ರೆ ಬಿಜೆಪಿ ಅಲ್ಲಿ ಕೊನೆ ಕ್ಷಣದಲ್ಲಿವರೆಗೂ ಕೂಡ ಏನು ಬೇಕಾದರೂ ಆಗಬಹುದು ಅನ್ನುವಂತದ್ದು ಇದು ಉದಾಹರಣೆ ಅಂತಾನೆ ಹೇಳಬಹುದು ಈಗಾಗಲೇ ಒಂದಷ್ಟು ಜನ ಈಗಾಗಲೇ ಟಿಕೆಟ್ ತಪ್ಪಿರತಕ್ಕಂತ ಏನು ಅಭ್ಯರ್ಥಿಗಳು ಏನಿದ್ದಾರೆ ಅವರು ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸುವಂತದ್ದು ಒಂದ ಕಡೆ ಈಗಾಗಲೇ ಲಿಂಗರಾಜ್ ಪಾಟೀಲ್ ಆಗಿರಬಹುದು ಮತ್ತೆ ಬೇರೆ ಬೇರೆ ಅಂದ್ರೆ ಮಂಜುಳಾ ಆಗಿರಬಹುದು ಅವರೆಲ್ಲರೂ ಕೂಡ ರಾಜ್ಯ ಬಿಜೆಪಿ ಕಚೇರಿಗೆ ಬಂದು ಇದೀಗ ವಾಪಸ್ ಹೋಗುವಂತ ಅಂದ್ರೆ ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಹೋಗುವಂತ ಒಂದು ಕೆಲಸವನ್ನು ಮಾಡಿದ್ರೆ ಅವರು ಎಲ್ಲ ಒಂದ ಕಡೆ ಇವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಬಿಜೆಪಿ ಕಚೇರಿಗೆ ಬಂದಿದ್ರು ನಾಮಪತ್ರ ಸಲ್ಲಿಕೆ ಮಾಡಕ್ಕೂ ಕೂಡ ಕೊನೆ ಕ್ಷಣದಲ್ಲೂ ಕೂಡ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಿಂದ ಏನು ಆದೇಶ ಪ್ರಕಟ ಆಯಿತು ಇದರಿಂದ ಅವರು ಬೇಸರಗೊಂಡು ಇದೀಗ ವಾಪಸ್ ಹೋಗಿರುವಂತದ್ದು ಆದ್ರೆ ಈಗ ಹೇಮಲತಾ ನಾಯಕರು ಸದ್ಯಕ್ಕೆ ಸರಿಯಾದ ಸಮಯಕ್ಕೆ ಬಂದು ಈಗ ನಾಮಪತ್ರ ಸಲ್ಲಿಕೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಚೈತ್ರ ಓಕೆ ಧನ್ಯವಾದಗಳು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ ಸುದ್ದಿ ಮುಂದೆ